ನಮಸ್ಕಾರ. 24 ಇಂಟು 7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಿವಶಣ. ಬನ್ನಿ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಟೆಂಗಳಿ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ, ಮಹಿಳೆಯರಾಗಿ ಕೆಲಸ ಕಾರ್ಯ ಮಾಡಿಸ್ತಾ ಇದ್ದಾರೆ, ಅವ್ರದ್ದೊಂದು ಸಣ್ಣದಾದ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ನಿಮ್ಮ ಹೆಸರು? ಗಂಗೂಬಾಯಿ ಅಂತೇಳಿ. ಸರ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಅಂತೇಳಿ. ಮೇಡಮ್, ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಸದಸ್ಯರಾಗಿದ್ದೀರಾ? ಟೆಂಗಳಿ ಗ್ರಾಮ ಪಂಚಾಯತ್. ಟೆಂಗಳಿ ಗ್ರಾಮ ಪಂಚಾಯತಿ ಗೆದ್ದು ಸದಸ್ಯರಿದ್ದಾರೆ. ಸರ್ ಮೇಡಮ್ ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್ ನಿಮ್ಗೆ? ಸರ್ ಅದರಲ್ಲಿ ಲೀಡಿಂಗ್ ನಿಮ್ಮ ಅಪೋಸಿಟ್ ಗಿಂತ ಎಷ್ಟು ಹೆಚ್ಚಿತ್ತು ಗೆದ್ದಿದ್ದೀರಾ? ಒಂದ್ನೂರ ಇಪ್ಪತ್ತೊಂಬತ್ತು ಓಟಿಂದ ಗೆದ್ದು ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ ಸರ್. ಸರ್ ರಾಜಕೀಯ ಜೀವನ ಹೆಂಗ ಅನಿಸ್ತದೆ ಸರ್ ನಿಮ್ಗೆ? ನಮ್ಮ ರಾಜಕೀಯ ಜೀವನ ಒಳ್ಳೇದು ಅನಿಸ್ತಾರೆ ಸರ್. ಹಾ ಸರ್, ಜನರ ಸೇವೆ ಮಾಡಕಂತ ರಾಜಕೀಯ ಬಂದಿದ್ದಾರೆ? ಜನರ ಸೇವೆ ಮಾಡ್ಬೇಕಂತೀರಿ ಸರ್. ಏನಂತಾರೆ, ಎಲ್ಲರೂ ಒಳ್ಳೆ ಕೆಲಸ ಮಾಡಿಸ್ಬೇಕು ಆಯ್ತು, ಎಲ್ಲ ಶಿಶಿ ಓಡೋರಿ ಸರ್. ಏನಂತಾರೆ, ಲೈಟಿಂಗ್ ಗೀಟಿಂಗ್ ಎಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರಾಜಕೀಯ ಬಂದಿದ್ದೀರಾ? ಹಾಂ ಸರ್. ಸರ್ ಹೇಳಿ ಸರ್. ಹಾ ಇಲ್ಲ, ಸಮಸ್ಯೆ ಇದೆ ಅಲ್ಲ ನಿಮ್ದು, ಏನಿದೆ ಸಮಸ್ಯೆ ಅನ್ನೋದಾದ್ರೆ ಹೇಳಿ ಸರ್. ನಮ್ಮ ಸಮಸ್ಯೆ ಏನ್ರಿ, ನಮ್ಮ 3ನೇ ಬ್ಲಾಕಿಂದು ಪ್ರೋಗ್ರಾಮ್ ಏನಪ್ಪ ಅಂತಂದ್ರೆ ಸಂಧ್ಯೆಯಲ್ಲಿ ಶಿಶಿ ರೋಡ್ ಮಾಡಿಸ್ಬೇಕ್ರಿ ಸರ್. ಮತ್ತೆ ಅಲ್ಲಿ ಲೈಟಿಂಗ್ ಪ್ರೋಗ್ರಾಮ್ ಸರ್ ಹೇಳಿ ಸರ್. ಇವೆಲ್ಲ ಏನಪ್ಪಾ ಅಂತಂದ್ರೆ ಜನರಿಗೆ ಮನೆಗಳು ಪಿನ್ಗಳು ಏನರ ಸೌಲಭ್ಯ ಮಾಡಿಸ್ಬೇಕು, ನಳಗಳು. ಅಂದ್ರೆ ಇವಾಗ ನಿಮ್ ವಾರ್ಡ್ ಅಲ್ಲಿ ಈ ತರ ಸಮಸ್ಯೆಗಳನ್ನ ಇದಾವ ಬಗೆಹರಿಸಬೇಕು ಅನ್ಕೊಂಡಿದ್ದಾರೆ ಸರ್? ಓಕೆ ಸರ್. ಸರ್ ಇವಾಗ ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ? ಒಂದ್ 20 ವರ್ಷದ ರಾಜಕೀಯ ಮಾಡ್ಕೊಂಡು ಬರ್ತಾರೆ. ಯಾವ ಪಕ್ಷ ಫಾಲೋರ್ ಸರ್? ಕಾಂಗ್ರೆಸ್ ಪಕ್ಷದ ಬೆನ್ನಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ ಇವಾಗ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ಅಲ್ವಾ, ಆ ತರ ಏನ್ ಸಮಸ್ಯೆ ಆಗಿದೆ ಹೇಳಿ ಸರ್. ನಿಮ್ದು ನಮ್ ಗ್ರಾಮ ಪಂಚಾಯತ್ದಾಗ ಅನ್ಯಾಯ ಅಲ್ಲಕ್ಕಿಂತ ಸರ್, ನಾವು ಏನಪ್ಪ ಅಂತಂದ್ರು. ಹಾ ಸರ್, ಈ ಕಣ್ಣು ಹೇಳಿ ಸರ್. ನಾವು ಇವಾಗ ಚೇರ್ಮನ್ ಆಗೋರ್ ಇದ್ದೀವ್ರಿ ಸರ್. ನಮ್ಮ 9 ಓಟ್ ಇದ್ದೀವ್ರಿ ಸರ್. ನಮ್ಮ ಎದುರು ಪಾರ್ಟಿದವರು ಅಂತಂದ್ರೆ 8 ಇದ್ದೀವ್ರಿ ಸರ್. ಅವರೆಲ್ಲ ಡೀಪ್ ಆಗಿ ಕುಂತಿದ್ದೀರಿ ಸರ್. ನಮ್ಮವರೇ ಒಬ್ರು ಹೋಗಕ್ ಏನಪ್ಪ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಅನ್ಯಾಯ ಮಾಡ್ದಂಗ ಐತೆ ಸರ್. ಅಧ್ಯಕ್ಷ ಸ್ಥಾನ ಸಿಗ್ಲಿಲ್ಲ, ಅನ್ಯಾಯ. ಸರಿ ಸರ್, ಓಕೆ. ಈ ತರ ಸಮಸ್ಯೆ ಆಗಿದೆ ನಿಮ್ದು ಪ್ರಾಬ್ಲಮ್ ಅಂದ್ರೆ ನಿಮ್ಮಲ್ಲೇ ಕೂತ್ಕೊಂಡು ನಿಮ್ಮಿಂದನೇ ತಿಳ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ ನಿಮ್ ಜನನೇ. ಸರಿ ಸರ್, ಓಕೆ. ಸರ್ ಇವಾಗ ನೀವು ನಿಮ್ ಮಂತನದಲ್ಲಿ ರಾಜಕೀಯ ಮೇಡಮ್ ಮೊದಲನ ಬಾರಿಯಾಗಿ ಬಂದಿದ್ರೆ ಯಾರಾದ್ರೂ ಹಿಂದ್ಗಡೆ ಬಂದಿದ್ದಾರೆ? ಇದ್ರು ಕೂಡ ಮಾತ್ರ ಎಲ್ಲ ಅವರೇನು ಇದ್ದಿಲ್ಲ ಸರ್. ಹಾ ಸರ್, ಓಡಾಡ್ತೀರಿ ಮಾಡ್ತೀರಿ ಅಂದ್ರೆ ಇವಾಗ ಮೇಡಮ್ ಮೊದಲು ಇವಾಗ ಬಂದಿದ್ದು ಸರ್. ಸರ್, ಇನ್ನು ರಾಜಕೀಯದಲ್ಲಿ ಮೇಡಮ್ ಮುಂದೆ ಬೆಳಿತೀನಿ ಅಂದ್ರೆ ಬೆಳೆಸೋಕ್ ರೆಡಿದಾರ ಸರ್? ಸರ್ ಮೇಡಮ್ ನೀವು ರೆಡಿದ್ರೆ ಬೆಳೆಯಕ್ಕೆ? ಸರಿ ಸರ್. ಸರ್ ನಿಮ್ಗೆ ರಾಜಕೀಯಕ್ಕೆ ಬರೋಕೆ ಸಪೋರ್ಟ್ ಗುರುಗಳು ಅಂತ ಹೇಳಿ ಯಾರಾದ್ರೂ ಇದಾರ ಸರ್? ಗಾಡ್ ಫಾದರ್ ಸರ್. ಅದೇ ರೀ ಸರ್, ಹಾರಿ ಸರ್ ಎಲ್ಲ ನೋಡ್ರಿ. ಜನರ ಕಾಣ ಓಟ್ ಹಾಕಿ ಕೃತಜ್ಞತೆ ತೋರಿಸಿದ್ದಾರೆ ಸರ್. ಸರ್ ನಿಮ್ ಜನರಿಗೆ ಏನ್ ಹೇಳ್ತಾರ ಸರ್? 24x7 ಕರ್ನಾಟಕ ಡಾಟ್ ಕಾಮ್ ಮೂಲಕ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಮ್ಮ ಕೆಲಸಗಳು ಮಾಡ್ಬೇಕಂತ ಹೇಳ್ತಿದ್ದಾರೆ ಸರ್ ಅವರು. ಹಾ ಸರ್, ಅಂದ್ರೆ ಅವ್ರದ್ದು ಯಾವ್ದೇ ಸಮಸ್ಯೆ ಇದ್ರೆ ಬಗೆಹರಿಸ್ತಾನಂತ ಹೇಳ್ತಾರೆ? ಬಗೆಹರಿಸಬೇಕಾಗ್ತಾರೆ ಸರ್. ಸರಿ ಸರ್, ಓಕೆ. ಸರ್ ಇವಾಗ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಇನ್ನು 17 ಜನ ಟೋಟಲ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಹಿಡ್ಕೊಂಡು, ಸರ್ ಅವ್ರಿಗೆ ಏನ್ ಸಂದೇಶ ಹೇಳಕ್ ಇಷ್ಟಪಡ್ತಾರ ಸರ್? ಮೆಂಬರ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಮೆಂಬರ್ಗಳಿಗೆ ನೋಡ್ರಿ, ಎಲ್ಲರಿಗೂ ಒಳ್ಳೇದಾಗಿ ಕೆಲಸ ಕೊಡ್ರಿ, ಒಳ್ಳೇದಾಗಿ ಇದು ಮಾಡ್ರಿ. ಯಾವ್ದು ಪಕ್ಷ ಭೇದ ಭಾವ ಯಾವ್ದು ಏನು ಬೇಡ್ರಿ. ಹಾ ಸರ್, ಎಲ್ಲರೂ ಒಗ್ಗಟ್ಟಿಂದ ಇದ್ದಿ ಕೆಲಸ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತಿದ್ರೆ ಎಲ್ಲರಿಗೆ ಏನಪ್ಪ ಕರೆಕ್ಟ್ ಆಗಿ ಕೆಲಸ ಕೊಡ್ರಿ, ಕರೆಕ್ಟ್ ಆಗಿ ಇದು ಮಾಡ್ಕೊಡ್ರಿ, ಯಾರಿಗೆ ತಕರ ಹೇಳಕ್ ಇಷ್ಟಪಡ್ತಿದ್ದಾರೆ. ಸರಿ ಸರ್, ಓಕೆ. ಸರ್ ಇವಾಗ ನಮ್ 24x7 ಕರ್ನಾಟಕ ಡಾಟ್ ಕಾಮ್ ಜೊತೆ ಮಾತಾಡ್ತಿದ್ರೆ ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ನಮಗೆಲ್ಲ ಕರೆಕ್ಟ್ ಅನಿಸ್ತಾರೆ ಸರ್. ಚೆನ್ನಾಗಿ ಅನಿಸ್ತದೆ. ಸರಿ ಸರ್, ಓಕೆ. ಇದೇ ರೀತಿ ನಿಮ್ ಕೆಲಸ ಕಾರ್ಯ ಮುಂದೆ ಹೇಳ್ತಾ ಧನ್ಯವಾದ ಸರ್. ನಮಸ್ಕಾರ.